हाय एवरीवन एसएसएलसी ವಿದ್ಯಾರ್ಥಿಗಳಿಗೆ ಸ್ವಾಗತ ನಾಳೆ ಎಸ್ಎಸ್ಎಲ್ಸಿ ಪ್ರಥಮಶ ಪ್ರಕಟವಾಗುತ್ತೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಾಯಿತು ನೋಡೋದು ಹೇಗೆ ಟೈಮ್ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ನಾಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ 800,000 ವಿದ್ಯಾರ್ಥಿಗಳ ಭವಿಷ್ಯ ನಾಳೆ ಪ್ರಕಟ ಆಗುತ್ತೆ ಸಮಯ ಬಂದುಬಿಟ್ಟು 10 ಗಂಟೆಗೆ ಬಂದುಬಿಟ್ಟು ಸುದ್ದಿಗೋಷ್ಠಿ ನಡೀತಾರೆ ಸುದ್ದಿಗೋಷ್ಠಿ ಅಂದರೆ 10 ಗಂಟೆಗೆ ಪ್ರೆಸ್ ಮೀಟ್ನ ಮಾಡಿ ನಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ 11 ಗಂಟೆಗೆ ನಿಮಗೆ ಸರಿ ಸಮಯ 11 ಗಂಟೆಗೆ ನಿಮಗೆ ವೆಬ್ಸೈಟ್ನಲ್ಲಿ ರಿಸಲ್ಟ್ ಕೂಡ ಪ್ರಕಟಣೆ ಆಗುತ್ತೆ ಅದನ್ನು ಹೇಗೆ ನೋಡೋದಂತ ತಿಳಿಸ್ಕೊಡ್ತೀನಿ ಮೊದಲು ಬಂದುಬಿಟ್ಟು ವಿದ್ಯಾರ್ಥಿಗಳು ಎಲ್ಲ ಪಾಸ್ ಆದರೆ ಈ ವರ್ಷ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದೆ ಈ ವರ್ಷ ಒಳ್ಳೆ ರಿಸಲ್ಟ್ ಬರುವುದು ಖಂಡಿತ ಬಟ್ ಎಲ್ಲ ಪಾಸ್ ಅಂತ ಹೇಳಕ್ಕೆ ಆಗೋದಿಲ್ಲ ಒಳ್ಳೆ ಗುಡ್ ರಿಸಲ್ಟ್ ಕೂಡ ಬಂದೇ ಬರ್ತದೆ ನಿಮಗೆ ಮಾರ್ಚ್ 31ರಿಂದ ಏಪ್ರಿಲ್ 15ರವರೆಗೆ ನಿಮಗೆ ಪರೀಕ್ಷೆ ನಡೀತು ಏಪ್ರಿಲ್ 21ರಿಂದ ಮೌಲ್ಯಮಾಪನ ಕೂಡ ನಡೀತಾ ಬಂತು ಮೇ 10ರಂದು ಎಲೆಕ್ಷನ್ ಇರೋ ಕಾರಣ ನಿಮಗೆ 2 ದಿನ ಮುಂಚೆ ಅಂದರೆ ನಾಳೆ ಮೇ 8ರಂದು ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಕರೆಕ್ಟಾಗಿ ನಿಮಗೆ ಬೆಳಿಗ್ಗೆ 11 ಗಂಟೆಗೆ ನಿಮಗೆ ವೆಬ್ಸೈಟ್ನಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ 10 ಗಂಟೆಗೆ ಸುದ್ದಿಗೋಷ್ಠಿ ಮಾಡಿ ರಿಸಲ್ಟ್ ಪ್ರಕಟ ಕೊಡ್ತಾರೆ ನಂತರ ಸುದ್ದಿಗೋಷ್ಠಿ ಮಾಡಿದ 1 ಅವರ್ ನಂತರ ಕರೆಕ್ಟಾಗಿ 11 ಗಂಟೆಗೆ ನಿಮಗೆ ವೆಬ್ಸೈಟ್ನಲ್ಲಿ ನಿಮ್ಮ ಫಲಿತಾಂಶ ಕೂಡ ಪ್ರಕಟಣೆ ಆಗುತ್ತೆ ಇದನ್ನು ನೋಡೋದು ಹೇಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ರೀತಿ ಇಂಟರ್ಫೇಸ್ ಓಪನ್ ಆದಾಗ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಲಿಂಕ್ ಬಂದುಬಿಟ್ಟು kerresult.nsc.in ಈ ವೆಬ್ಸೈಟು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕ್ಲಿಕ್ ಮಾಡಿ ಅಥವಾ ನೀವು ಹೋಗಿ ಜಸ್ಟ್ ಕ್ರೋಮ್ಗೆ kerresult.nsc.in ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಅದನ್ನು ಟಚ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ನಂಬರ್ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಎರಡು ಕೇಳುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ಆಲ್ ಟಿಕೆಟ್ನ ಇರೋ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಆಗ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಈ ರೀತಿ ಶೋ